ಹೇ ಗಾಯ್ಸ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ ಸಾಗರ್ ಡಿ ನೋಡ್ತಿದ್ರ ಸಾಗರ್ ಸ್ಟೋರೀಸ್ ನ. ಏನಮ್ಮ ಸೀನ್ ಅಂತಂದ್ರೆ, ಸೀನ್ ಹೇಳಕ್ಕಿನ್ನ ಮುಂಚೆ ಸಬ್ಸ್ಕ್ರೈಬ್ ಅಲ್ಲ, ಸಬ್ಸ್ಕ್ರೈಬ್ ಆಗ್ತಿರ ನೀವು, ನನಗೆ ಗೊತ್ತು. ಸಬ್ಸ್ಕ್ರೈಬ್ ಹೇಳಕ್ಕಿನ್ನ ಮುಂಚೆ ಲಾಸ್ಟ್ ವಿಡಿಯೋ ಮಾಡಿದ್ದೆ, ಆರ್ ಸಿ ಬಿ ರೆಕಾರ್ಡ್ಸ್ ಅಂತ ಒಂದು ವಿಡಿಯೋ ಮಾಡಿದ್ದೆ, ಆರ್ ಸಿ ಬಿ ಗೋಲ್ಡನ್ ಏರಾ ಅಂತ. ಸೊ ಏನಾದ್ರು ಇನ್ಫಾರ್ಮೇಟಿವ್ ಕಂಟೆಂಟ್ ಕೊಡುಗುರು ಅಂತ ಕೇಳ್ತೀರಾ, ಇನ್ಫಾರ್ಮೇಟಿವ್ ಕಂಟೆಂಟ್ ಕೊಟ್ರೆ ನೋಡೋರೆ ಬೇಡವಾ? ನೋಡೋರೆ ಗತಿ ಇಲ್ವಾ? ಅಂದ್ರೆ ನೋಡಿದ್ರೆ ಸ್ವಲ್ಪ ಜನ ನೋಡಿಲ್ಲ ಅಂತಲ್ಲ, ಜಾಸ್ತಿ ಜನ ನೋಡೋದೇ ಬೇಡವಾ? ಕರೆಂಟ್ ಅಪ್ಡೇಟ್ಸ್ ನಿಮ್ಗೆಲ್ಲ ಫುಲ್ ಟ್ರೆಂಡಿಂಗ್ ಅಪ್ಡೇಟ್ಸೇ ಕೊಡ್ಬೇಕಾ? ಇನ್ಫಾರ್ಮೇಟಿವ್ ಕಂಟೆಂಟ್ಸ್ ಕೊಟ್ರೆ ಥೂ ಕಂಟೆಂಟ್ನ ಕೊಟ್ರೆ ನೋಡೋದು ಬೇಡವಾ? ಸೊ ಈ ಥರ ಎಲ್ಲ ಮಾಡಿದ್ರೆ ನಮಗೊಂಥರ ಡಿಮೋಟಿವೇಶನ್ ಆಗುತ್ತೆ ಗುರು. ಏನಾದ್ರು ಇನ್ಫಾರ್ಮೇಶನ್ನ ತೊಗೊಂಬಂದು ಎಲ್ಲಿಂದನು ಸ್ವಲ್ಪ ಟೈಮ್ ತೊಗೊಂಬಂದ್ಬಿಟ್ಟು ಮಾಡೋ ವಿಡಿಯೋಗಳಿಗೆ ಜಾಸ್ತಿ ಜನ ನೋಡೋದಿಲ್ಲ. ಸೊ ಸುಮ್ಮನೆ ಏನೋ ಒಂದು ಹೇಳೋ ವಿಡಿಯೋಗೆ ಜಾಸ್ತಿ ಜನ ನೋಡ್ತಾರೆ ಅಂದರೆ ಬೇಜಾರಾಗುತ್ತೆ. ಆಬ್ವಿಯಸ್ಲಿ ಈ ವಿಡಿಯೋಗೂ ಕೂಡ ಟೈಮ್ ತೊಗೊಂಡೇ ಮಾಡಬೇಕು. ಆ ಟೀಮ್ನ ನೋಡಬೇಕು ಹೆಂಗೆಂಗಿದೆ ಅಂತ, ಆ ಟೀಮ್ನ ಫಾರ್ಮ್ ಮಾಡಬೇಕು, ಪ್ಲೇಯಿಂಗ್ ಲೆವೆನ ಆಮೇಲೆ ತೊಗೊಂಬಂದು ಹಾಕಬೇಕು, ಸ್ವಲ್ಪ ತಲೆ ಉಪಯೋಗಿಸ್ಬೇಕು ಹೆಂಗೆಂಗಿದೆ ಟೀಮ್ ಅಂತ. ಸೊ ಇಂಥ ವಿಡಿಯೋಗಳಿಗೆ ಜಾಸ್ತಿ ವ್ಯೂಸ್ ಬಂತು ಅಂದರೆ ನಮಗೂ ಕೂಡ ಒಂದು ಸ್ವಲ್ಪ ಹೆವಿ ಅಂತ ಅನಿಸುತ್ತೆ, ಇಲ್ಲ ಅಂತಂದರೆ ಬೇಜಾರಾಗುತ್ತೆ ಆಬ್ವಿಯಸ್ಲಿ. ಆ ವಿಡಿಯೋ ನೋಡಿಲ್ಲ ಅಂದರೆ ನೋಡ್ಕೊಬನ್ನಿ, ಎಲ್ಲೆಲ್ಲಿಂದ ನಾವು ರೆಕಾರ್ಡ್ಸ್ನೆಲ್ಲ ತಗೊಂಬಂದಿದ್ದೀನಿ ನಾನು ಗುಡ್ಡೆ ಹಾಕ್ಕೊಂಡು. ಸೊ ನೋಡಿಲ್ಲ ಅಂದರೆ ನೋಡ್ಕೊಬನ್ನಿ ನನ್ನ ಚಾನಲ್ನಲ್ಲಿ ಲಾಸ್ಟ್ ವಿಡಿಯೋ ಎಂಡ್ ಸ್ಕ್ರೀನಲ್ಲಿ ಹಾಕ್ತೀನಿ, ಇಲ್ಲಾಂದ್ರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಡ್ತೀನಿ, ಡಿಸ್ಕ್ರಿಪ್ಷನ್ ಕೊಡಲ್ಲ, ಲಾಸ್ಟ್ ಎಂಡ್ ಸ್ಕ್ರೀನಲ್ಲಿ ಹಾಕ್ತೀನಿ, ನೋಡ್ಕೊಳ್ಳಿ ಆ ವಿಡಿಯೋನ. ಸೊ ಏನಂತ ಅಂದರೆ ಮ್ಯಾಟ್ರು ಈ ವಿಡಿಯೋಗೆ ಬಂದ್ಬಿಡೋಣ. ಇವಾಗ ಗುಜರಾತ್ ಟೈಟನ್ಸ್ ವರ್ಸಸ್ ಆರ್ ಸಿ ಬಿ ಇದು ಕಂಪ್ಯಾರಿಷನ್ನು ಅನಾಲಿಸಿಸು ಮಾಡಬೇಕಲ್ವಾ? ನಿಮಗೆ ಸಿಕ್ಕಾಪಡೆ ಜನ ಡಿಮ್ಯಾಂಡ್ ಇಟ್ಟಿದ್ರಿ ಗುಜರಾತ್ ಟೈಟನ್ಸ್ ಬಗ್ಗೆ ಮಾಡು. ಅಂದರೆ ಹಾರ್ದಿಕ್ ಪಾಂಡೆ ಅವ್ರು ಹೊಸ ಕ್ಯಾಪ್ಟನ್ಸಿಲಿ ಬರ್ತಾ ಇದ್ರಲ್ಲ, ಏನು ಮಗನ್ ಏನು ಕಿತ್ತು ಗುಡೆ ಹಾಕ್ತಾರೆ ಮಾಡುವರು? ಹಾರ್ದಿಕ್ ಪಾಂಡೆ ಅವ್ರ ಕ್ಯಾಪ್ಟನ್ಸಿ ಅವ್ರ ಟೀಮ್ ಹೆಂಗಿದೆ, ಸ್ಟ್ರಾಂಗೆಸ್ಟ್ ಪ್ಲೇಯಿಂಗ್ ಲೆವೆನ್ ಹೆಂಗಿದೆ ಇವ್ರದ್ದು ಅಂತ. ಅಂದರೆ ಸ್ಟ್ರಾಂಗೆಸ್ಟ್ ಪ್ಲೇಯಿಂಗ್ ಲೆವೆನು ಅವ್ರದ್ದು ಆಪ್ಷನ್ ಆದಮೇಲೆ ನೋಡ್ತು ಅಂತಂದ್ರೆ ಇವಾಗಿರೋ ಪ್ಲೇಯಿಂಗ್ ಲೆವೆನ್ಗೂ ಒಂಥರ ಡಿಫ್ರೆನ್ಸ್ ಕಾಣಿಸುತ್ತೆ. ಯಾಕಂದರೆ ಜೇಸನ್ ರಾಯ್ ಅವರು ಅವ್ರಿಗೆ ಕೈ ಕೊಟ್ಬಿಟ್ರು. ಸೊ ಅವ್ರಿಗೆ ಬೇರೆಯವ್ರ ರಿಪ್ಲೇಸ್ಮೆಂಟ್ ಅಫ್ಘಾನ್ ಪ್ಲೇಯರ್ ರಿಪ್ಲೇಸ್ಮೆಂಟ್ ಆಗಿ ಬಂದಿದ್ದು ನಿಮಗೆ ಗೊತ್ತಿರೋದೇ. ಸೊ ಅದೆಲ್ಲ ಡಿಫ್ರೆಂಟಾಗಿ ಎತ್ಕೊಂಡು ಹೋಗೋದಿಲ್ಲ, ಇವಾಗ ಎಲ್ಲರಿಗೂ ಎತ್ಕೊಂಡು ಹೋಗೋದಿಲ್ಲ. ಸೊ ಸ್ಟ್ರಾಂಗೆಸ್ಟ್ ಪ್ಲೇಯಿಂಗ್ ಲೆವೆನ್ನು ಆರ್ ಸಿ ಬಿ ಟೀಮ್ ಈ ಕಡೆ ಹಾಕೊಂಡಿದ್ದೀನಿ, ಮತ್ತು ಗುಜರಾತ್ ಟೈಟನ್ಸ್ ಈ ಕಡೆ ಹಾಕೊಂಡಿದ್ದೀನಿ. ಸ್ವಲ್ಪ ಫ್ಲಕ್ಚುಯೇಷನ್ ಚೇಂಜಸ್ ಎಲ್ಲ ಆಗಿದೆ ಅಲ್ಲಿಂದ ಇಲ್ಲಿಗೆ, ಗುಜರಾತ್ ಟೈಟನ್ಸ್ ಎಸ್ಪೆಷಲಿ ಚೇಂಜಸ್ ಆಗಿದೆ ಸ್ವಲ್ಪ. ಸೊ ನೋಡಿ ಈ ಕಡೆ ಹಾಕೊಂಡಿದ್ದೀನಿ ಗುಜರಾತ್ ಟೈಟನ್ಸ್, ಈ ಕಡೆ ನಮ್ಮ ಆರ್ ಸಿ ಬಿ ಹಾಕೊಂಡಿದ್ದೀನಿ. ಓಪನಿಂಗಿಗೆ ಇವಾಗ ಬಂದ್ಬಿಡೋಣ. ನಮ್ಮ ಕಡೆ ಫ್ಯಾಫ್ ಡ್ಯುಪ್ಲೆಸಿಸ್ ಮತ್ತು ಅನುಜ್ ರಾವತ್ ಅವರು ಇವ್ರ ಬಗ್ಗೆ ಹೇಳಿ 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 ಆಲ್ಮೋಸ್ಟ್ 5 ವಿಡಿಯೋ ಮಾಡಿದ್ದೀನಿ. ಸೊ ಇದ್ರಲ್ಲಿ ಎಲ್ಲರ ಮೇಲೂ ಹೇಳಿ 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 ಸಾಕಾಗೋಗ್ಬಿಡೈತೆ, ಇವ್ರ ಬಗ್ಗೆ ಸಪ್ರೇಟ್ ಆಗಿ ಎಲ್ಲ ಹೇಳೋದು ಬೇಡ. ಇವಾಗ ಗುಜರಾತ್ ಟೈಟನ್ಸ್ ಅವ್ರ ಬಗ್ಗೆ ಜಾಸ್ತಿ ಮಾತಾಡೋಣ ಈ ಒಂದು ವಿಡಿಯೋದಲ್ಲಿ. ಗುಜರಾತ್ ಟೈಟನ್ಸ್ಗೆ ಯಾರು ಪಕ್ಕ ಓಪನ್ ಮಾಡ್ತಾರೆ ಅಂತ ಅನ್ನಿಸ್ತಾ ಇದೆ ಅಂತಂದ್ರೆ, ಲೆಫ್ಟ್ ಆ್ಯಂಡ್ ರೈಟ್ ಆ್ಯಂಡ್ ಕಾಂಬಿನೇಷನ್ ವರ್ಕೌಟ್ ಮಾಡ್ಕೊಳೋದಕ್ಕೆ ಮ್ಯಾಟಿ ವೇಡ್ ಜೊತೆಗೆ ಮ್ಯಾಟಿ ವೇಡ್ ಓಪನ್ ಮಾಡಿದ್ರೆ, ನಿಮ್ಗೆ ಆಸ್ಟ್ರೇಲಿಯಾಗೂ ಕೂಡ ಓಪನ್ ಮಾಡಿದರೆ ನೋಡ್ತೀರ ಅಂತ ಅನ್ಕೊಂಡಿದ್ದೀನಿ. ಜೊತೆಗೆ ಫಿನಿಶ್ ಕೂಡ ಮಾಡುವಂಥ ಎಬಿಲಿಟಿ ಇದೆ, ಎಲ್ಲಿ ಬೇಕಾದ್ರೂ ಆಡೋವಂಥ ಎಬಿಲಿಟಿ ಇರೋದು ಇವ್ರ ಟೀಮಲ್ಲಿ ಯಾರಿಗೆ ಅಂತಂದರೆ ಮ್ಯಾಟಿ ವೇಡ್ಗೆ. ಸೊ ಮ್ಯಾಟಿ ವೇಡ್ ಪ್ರಾಬಬ್ಲಿ ನನ್ನ ಪ್ರಕಾರ ಭಾಗಶಃ ಓಪನ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ಸೊ ಮ್ಯಾಟಿ ವೇಡ್ ಜೊತೆ ಶುಭ್ಮನ್ ಗಿಲ್ ಅವ್ರು ಓಪನ್ ಮಾಡ್ತಾರೆ ಆಬ್ವಿಯಸ್ಲಿ. ಸೊ ಇವರಿಬ್ಬರ ಪೇರ್ನ ನೋಡ್ತಿತ್ತು ಅಂತಂದರೆ ನನ್ನ ಪ್ರಕಾರ ಒಂಥರ ಡಿಸ್ಟ್ರಕ್ಟಿವ್ ಪೇರ್ ಥರ ಕಾಣಿಸುತ್ತೆ. ಶುಭ್ಮನ್ ಗಿಲ್ ಅವರು ಸ್ಲೋ ಆಗಿ ಸ್ಟಾರ್ಟ್ ಮಾಡಿದ್ರೆ ಇವರು ಫಾಸ್ಟಾಗೆ ನಾಯಿ ಹೊಡೆದಂಗೆ ಹೊಡೆಯುವಂಥ ಪ್ಲೇಯರು. ಮ್ಯಾಟಿ ವೇಡ್ ಅವ್ರು ಜಾಸ್ತಿ ಟೈಮ್ ತೊಗೊಳೋದಿಲ್ಲ, ಬಂದು ಬಂದವ್ರನ್ನೇ ಪವರ್ ಪ್ಲೇಲಿ ಅಡ್ವಾಂಟೇಜ್ ತೊಗೊಳೋಂಥ ಪ್ಲೇಯರು. ಸೊ ಐ ಪಿ ಎಲಲ್ಲಿ ಆಡ್ತಾ ಇರೋದ್ರಿಂದ ಒಂಥರ ಡಿಫ್ರೆಂಟಾಗಿ ಕಾಣಿಸ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಮ್ಯಾಟಿ ವೇಡ್ ಅವರು. ಸೊ ಕಾದು ನೋಡೋಣ. ನನ್ನ ಪ್ರಕಾರ ಒಂದು ಸ್ವಲ್ಪ ಮೇಲಿದ್ದಾರೆ ಅಂತ ಅನಿಸುತ್ತೆ. ಯಾಕಂದರೆ ಅನುಜ್ ರಾವತ್ ಅವರಿಗೆ ಎಕ್ಸ್ಪೀರಿಯನ್ಸ್ ಇಲ್ಲದೆ ಇರೋ ಕಾರಣ, ನೋಡಿಲ್ಲದೆ ಇರೋ ಕಾರಣದಿಂದ ಸೊ ಈ ಪೇರು ಈ ಓಪನಿಂಗ್ ಪೇರು ಚೆನ್ನಾಗಿದೆ ಅಂತ ಅನಿಸುತ್ತೆ ಗುಜರಾತ್ ಟೈಟನ್ಸ್ ಅವ್ರದ್ದು. ಜೇಸನ್ ರಾಯ್ ಅವರಿಗೆ ರಿಪ್ಲೇಸ್ಮೆಂಟ್ ಆಗಿ ಬಂದಿರೋದು ಯಾರು ಅಂತಂದ್ರೆ ರಮಾನುಲ್ಲಾ ಗುರ್ಬಾಜ್ ಅಂತ ಅಫ್ಘಾನ್ ಪ್ಲೇಯರು. ಸೊ ಇವ್ರನ್ನ ಪ್ರಾಬಬ್ಲಿ ಆಡಿಸ್ತಾರ ಆಡಿಸೋದಿಲ್ಲ ಅಂತ ಕೇಳಿದ್ರೆ ನನ್ನ ಪ್ರಕಾರ ಆಡೋದಿಲ್ಲ ಅಂತ ಅನಿಸುತ್ತೆ ಸ್ಟಾರ್ಟಿಂಗ್ ಮ್ಯಾಚಸ್ಗಳಲ್ಲಿ. ಇನ್ಫ್ಯಾಕ್ಟ್ ಯಾರಾದರೂ ಫ್ಲಾಪ್ ಶೋ ತೋರಿಸ್ತಾವ್ರೆ ಅಂತಂದ್ರೆ ಅವಾಗ ಆಡಿಸುವಂಥ ಸಾಧ್ಯತೆ ಕೂಡ ಕಾಣಿಸುತ್ತೆ. ಕಾದು ನೋಡೋಣ ಏನಾಗುತ್ತೆ ಅಂತ. ನಂಬರ್ 3ಯಲ್ಲಿ ವಿಜಯ್ ಶಂಕರ್ ಬರ್ತಾರೆ ಅಂತ ನನಗೆ ಅನ್ನಿಸ್ತಾ ಇದೆ ಗುಜರಾತ್ ಟೈಟನ್ಸ್ ಕಡೆ. ನಂಬರ್ 3 ಆಬ್ವಿಯಸ್ಲಿ ವಿರಾಟ್ ಕೊಹ್ಲಿ ಅವರು ಬರ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ನಂಬರ್ 3ಲಿ ಓಪನಿಂಗಿಗೆ ಕಳಿಸ್ತಾ ಇಲ್ಲ ವಿರಾಟ್ ಕೊಹ್ಲಿನ, ಅಗೇನ್ ಅಂಡ್ ಅಗೇನ್ ಅಂಡ್ ಅಗೇನ್ ಹೇಳ್ತಾನೆ ಇದ್ದೀನಿ ನಾನು. ಸೊ ನಾನು 4-5 ಟೀಮ್ ಬಗ್ಗೆ ಅಂದರೆ ಕಂಪ್ಯಾರಿಸನ್ ಮಾಡಿರೋದ್ರಿಂದ ಆರ್ ಸಿ ಬಿ ಬಗ್ಗೆ ಜಾಸ್ತಿ ಹೇಳಿಲ್ಲ ಅಂದ್ರೆ ನಡೀತದೆ, ನಮ್ಮ ಹುಡುಗರು ನೋಡಿರ್ತೀರಾ. ಸೊ ವಿರಾಟ್ ಕೊಹ್ಲಿ ಅವ್ರಿಗೂ ಇವ್ರಿಗೂ ಕಂಪ್ಯಾರಿಸನ್ ಇಲ್ಲ. ಸೊ ವಿರಾಟ್ ಕೊಹ್ಲಿ ಅವ್ರಿಗೆ ಕ್ರೆಡಿಟ್ ಸಿಗಬೇಕು ಓಪನಿಂಗಿಗೆ ಬಂತು ಅಂದರೆ, ಇವರಿಗೆ ಕ್ರೆಡಿಟ್ ಚೆನ್ನಾಗಿದೆ ಅಂತ ಹೇಳ್ತೀನಿ ನಾನು. ನಂಬರ್ 4 ಅಭಿನವ್ ಮನೋಹರ್ ವರ್ಸಸ್ ಮ್ಯಾಕ್ಸ್ ವೆಲ್. ಸೊ ಅಭಿನವ್ ಮನೋಹರ್ ನಮ್ಮ ಕರ್ನಾಟಕದ ಹುಡುಗ, ಅಂದರೆ ಸಯ್ಯದ್ ಮುಸ್ತಾಕ್ ಅಲಿ ಟ್ರೋಫಿಲಿ ಬೆಂಕಿ ಪರ್ಫಾರ್ಮೆನ್ಸ್ ಕೊಟ್ಟಂಥ ಹುಡುಗ, ಅಲ್ಲಿಂದ ನೋಡ್ಕೊಂಡು ಇವ್ರು ಸೆಲೆಕ್ಟ್ ಮಾಡ್ಕೊಂಡಿರೋದು. ಸುಮಾರು 2.60 ಕೋಟಿಗನೂ ಹೋದ್ರು ಅಂತ ಅನ್ಕೊತೀನಿ ಇವರಿಗೆ. ಪ್ರಾಬಬ್ಲಿ ನಾನು ಅನ್ಕೊಂಡಿದ್ದೇನು ಅಂತಂದರೆ ಆರ್ ಸಿ ಬಿ ತೊಗೊಂತಾರೆ ಇವ್ರನ್ನ ಅಂತ ಅನ್ಕೊಂಡಿದ್ವಿ. ಬೆಂಕಿ ಪ್ಲೇಯರ್ ಮಾತ್ರ ಚಿಂದಿ ಪ್ಲೇಯರು. ಮ್ಯಾಕ್ಸ್ವೆಲ್ಗೂ ಇವ್ರಿಗೂ ಕಂಪ್ಯಾರಿಸನ್ ಇಲ್ಲ, ಯಾಕಂದರೆ ಮ್ಯಾಕ್ಸ್ವೆಲ್ ಅವರು ಪ್ರೂವನ್ ಪ್ಲೇಯರ್ ಆಲ್ರೆಡಿ ಐ ಪಿ ಎಲ್ ಅಂತ ಫಾರ್ಮೆಟಲ್ಲಿ. ಇವ್ರು ಇವಾಗ ಐ ಪಿ ಎಲ್ಗೆ ಬಂದಿರೋದು ಎಂಟ್ರಿ ಕೊಟ್ಟಿರುವಂಥ ಪ್ಲೇಯರು. ಬಟ್ ಕಂಪ್ಯಾರಿಸನ್ ಮಾಡೋಕ್ಕಾಗೋದಿಲ್ಲ ಅಂತಂದರೂ ಕೂಡ ಇವರು ಬೆಂಕಿ ಪ್ಲೇಯರ್ನೇ. ಮ್ಯಾಕ್ಸ್ವೆಲ್ ಅವ್ರ ಥರನೇ ಆಡ್ತಾರೆ, ಮ್ಯಾಕ್ಸ್ ಅವ್ರ ಥರ 360 ಡಿಗ್ರಿಯಲ್ಲಿ ಆಡ್ತಾರೆ ಅಂತ ಹೇಳ್ತಿಲ್ಲ ನಾನು. ಒಟ್ಟಿನಲ್ಲಿ ಪವರ್ ಹಿಟಿಂಗ್ ಎಬಿಲಿಟಿ ಇರುವಂಥ ಪ್ಲೇಯರು ಅಭಿನವ್ ಮನೋಹರ್. ಕಂಪ್ಯಾರಿಸನ್ ಮಾಡೋಕ್ಕೆ ಆಗೋದಿಲ್ಲ ಗುರು. ಮ್ಯಾಕ್ಸಿನೇ ಎಲ್ಲೋ ಇದ್ದಾರೆ, ಇವ್ರು ಇನ್ನೂ ಇವಾಗ ಕೆರಿಯರ್ನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಆಮೇಲೆ ಮತ್ತೆ ಹೇಳ್ತಾ
ಆಡಬಾರ್ದು ಅಂತ ನಾನು ಹೇಳ್ತಾ ಇಲ್ಲ. ಸೊ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದ್ರು ಒಂದು ಜಮಾನದಲ್ಲಿ, ಬಟ್ ರೀಸೆಂಟಾಗಿ ಬರ್ತಾ ಅವ್ರ ಫಾರ್ಮ್ ಸ್ವಲ್ಪ ಡಿಪ್ ಆಗಿದೆ. ಮಹಿಪಾಲ್ ಲೋಮ್ರಾ ಅವ್ರದ್ದು ನಾವು ಅಷ್ಟೊಂದು ಏನು ನೋಡಿಲ್ಲ, ಅವರ ಕಾಂಟ್ರಿಬ್ಯೂಷನ್ ಕೊಟ್ಟಿರೋದು ಯಾವುದು ಅಂದರೆ ಆಡಿರೋದೇ ಒಂದು 3-4 ಮ್ಯಾಚನ್ನು ಆಡಿದ್ರೆ ಅಂತ ಅನ್ಕೊಂತೀನಿ. ಅಷ್ಟು ಆಡಿಲ್ವನೋ ರಾಜಸ್ಥಾನ್ ರಾಯಲ್ಸ್ಗೆ ಆಡಿದ್ದಿದ್ದರು. ಸೊ ಅಷ್ಟೊಂದು ಅವ್ರು ನೋಡಿಲ್ಲದೆ ಇರೋ ಕಾರಣ ಅವ್ರು ಲೋಕಲ್ ಡೊಮ್ಯಾಸ್ಟಿಕಲ್ಲೆಲ್ಲ ಅಷ್ಟೊಂದು ಏನು ನೋಡಿಲ್ಲ, ನೋಡಿದ್ರೆ ಮಾತಾಡಬೇಕು, ನೋಡಿಲ್ಲ ಅಂದರೆ ಸುಮ್ಸುಮ್ಮನೆ ಏನು ಗುರು ಮಾತಾಡಬೇಕು. ಸೊ ಐ ಪಿ ಎಲ್ ಅಂತ ಫಾರ್ಮೆಟ್ಲಿ ಪರ್ಫಾರ್ಮ್ ಮಾಡಿದ್ರು ಅಂದರೆ ನೆಕ್ಸ್ಟ್ ಸೀಸನ್ಗೆ ಗೊತ್ತಾಗುತ್ತೆ ನಮಗೆ ಹೆಂಗೆ ಪರ್ಫಾರ್ಮ್ ಮಾಡ್ತಾರೆ ಇವರು ಅಂತ. ಡೊಮ್ಯಾಸ್ಟಿಕ್ದೆಲ್ಲ ಇಲ್ಲಿ ಹೇಳೋದು ಒಂದು ಸ್ವಲ್ಪ ಅಜೀಬ್ ಅಂತ ಅನಿಸುತ್ತೆ. ಐ ಪಿ ಎಲ್ ಫಾರ್ಮೆಟ್ನ ನಾವು ರೆಕಗ್ನೈಸ್ ಮಾಡಿಕೊಂಡು ಹೇಳ್ಬೇಕು ಕಂಪ್ಯಾರಿಸನ್ ಮಾಡ್ತು ಅಂತಂದರೆ, ಮಿಲ್ಲರ್ ಅವರು ಟಾಪಲ್ಲಿ ಇರೋದ್ರಿಂದ ಮಿಲ್ಲರ್ ಜೊತೆನೇ ಹೋಗ್ತೀನಿ ನಾನು, ಕಂಪ್ಯಾರಿಸನ್ ಎಲ್ಲ ಮಾಡ್ತಿಲ್ಲ ಮಿಲ್ಲರ್ಗೂ ಮತ್ತು ಮಹಿಪಾಲ್ ಲೋಮ್ರಾ ಅವ್ರಿಗೂ. ನೆಕ್ಸ್ಟ್ ಬರೋದು ನಿಮಗೆ ನಂಬರ್ 6ಅಲ್ಲಿ ಪಾಂಡ್ಯ ವರ್ಸಸ್ ಡಿ ಕೆ. ಸೊ ಇಲ್ಲಿ ಏನು ಗುರು ಕಂಪ್ಯಾರಿಸನ್ ಮಾಡೋಣ, ಪಾಂಡ್ಯಗೂ ಡಿ ಕೆಗೂ ಇಬ್ಬರು ಫಾರ್ಮಲ್ಲಿ ಇಲ್ಲ. ಅಂದರೆ ಪಾಂಡ್ಯ ಅವರು ಇವಾಗ ಇಂಜುರಿ ಅದು ಇದು ಅಂತ ಎಲ್ಲ ಇವಾಗ ರಿಕವರ್ ಆಗಿಬಿಟ್ಟು ಬಂದಿದ್ದಾರೆ. ಡಿ ಕೆ ಅವರು ಆಲ್ಮೋಸ್ಟ್ ಡಿ ಕೆ ಅವ್ರ ಬಗ್ಗೆ ಜಾಸ್ತಿ ಮಾತಾಡೋದಕ್ಕೆ ಹೋಗೋದಿಲ್ಲ, ಆಮೇಲೆ ಹುಡುಗರೆಲ್ಲ ಬೈದು ಬಿಡ್ತಾರೆ ನನಗೆ. ಅವರು ಕೂಡ ಫಾರ್ಮಲ್ಲಿ ಇಲ್ಲ, ಲಾಸ್ಟ್ ಸೀಸನ್ ಹೆಂಗೆ ಆಡೋದು ಅಂತ ಗೊತ್ತಿರೋದು ನಿಮಗೆ. ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ ನಾನು. ಪಾಂಡ್ಯನೇ ಒಂದು ಸ್ವಲ್ಪ ಚೆನ್ನಾಗಿ ಆಡ್ತಾರೆ ಅಂತ ಅನ್ನಿಸ್ತಿದೆ ಡಿ ಕೆಗೆ ಕಂಪೇರ್ ಮಾಡ್ಕೊಂತ ಅಂದರೆ ರೀಸೆಂಟ್ ಪಾಸ್ಟಲ್ಲಿ ಆಡಿರೋಂಥ ಮ್ಯಾಚಸ್ಗಳಲ್ಲಿ. ಸೊ ಕಾದು ನೋಡೋಣ ಗುರು, ನಾನು ಡಿಸೈಡ್ ಮಾಡ್ತಿಲ್ಲ ಇಲ್ಲಿ. ಸೊ ಅವ್ರು ಜಾಸ್ತಿ ಇವ್ರು ಜಾಸ್ತಿ ಅಂತ ಕಂಪ್ಯಾರಿಸನ್ ಅಂದರೆ ನಮ್ಮ ಹುಡುಗರು ಹೆಂಗ ಗೊತ್ತಾ, ಇಬ್ಬರಲ್ಲೊಬ್ರು ಹೇಳಲೇಬೇಕಂತ ಯಾರೋ ಲಾಸ್ಟ್ ವಿಡಿಯೋ ಮಾಡಿದಾಗ ಹೇಳಿದ್ರು ಕಂಪ್ಯಾರಿಸನೇ ಮಾಡೋಕ್ಕಾಗಲ್ಲ ಅಂತಂದರೆ ಏನು ಗುರು ವಿಡಿಯೋ ಮಾಡ್ತೀಯ ಅಂತ. ಯಾರಿಗೂ ಕಂಪ್ಯಾರಿಸನ ಮಾಡಿಲ್ಲ, ಮ್ಯಾಕ್ಸ್ವೆಲ್ಗೂ ಇನ್ನೊಬ್ರಿಗೂ ಯಾರಿಗೂ ಮಾಡಲಿಲ್ಲ ನಾನು. ಅದಕ್ಕೋಸ್ಕರ ಏನು ಗುರು ನೀನು ಕಂಪ್ಯಾರಿಸನ ಮಾಡ್ತಿಲ್ಲ, ಏನು ಮಾಡ್ತಿದ್ದೆ ನಿನ್ನ ವಿಡಿಯೋದಲ್ಲಿ ಅಂತೆಲ್ಲ ಕೇಳ್ತಾ ಇದ್ದಾರೆ. ಸೊ ಒಂಥರ ಟೈ ಅಂತ ಅನ್ಕೋಬಿಡಿ ಅಷ್ಟೇ. ನಂಬರ್ 7ಅಲ್ಲಿ ಬರ್ತಾರೆ ಟೆವಾಟಿಯಾ, ರಾಹುಲ್ ಟೆವಾಟಿಯಾ ವರ್ಸಸ್ ಶಹಬಾಜ್ ಅಹಮದ್. ಸೊ ನಮ್ಮ ಕಡೆ ಶಹಬಾಜ್ ಅಹಮದ್ ಕೊಟ್ಟಿರುವಂಥ ಆಪರ್ಚುನಿಟಿನ ಚೆನ್ನಾಗಿ ಉಪಯೋಗಿಸ್ಕೊಂಡಿದ್ದಾರೆ. ಬೋಲಿಂದ ಜಾಸ್ತಿ ಕಾಂಟ್ರಿಬ್ಯೂಟ್ ಮಾಡಿದರೆ ಬ್ಯಾಟ್ಗಿಂತ. ಸೊ ಇವರು ಬ್ಯಾಟಿಂದ ಜಾಸ್ತಿ ಕಾಂಟ್ರಿಬ್ಯೂಟ್ ಮಾಡಿದರೆ ಬಾಲ್ಗಿಂತ. ಸೊ ಬ್ಯಾಟಲ್ಲಿ ಹೆವಿ ಕಾಂಟ್ರಿಬ್ಯೂಟ್ ಮಾಡಿದರೆ ಶರ್ದಲ್ ಕೋಟ್ರಲ್ಲಂತೂ ಒಳದೊಂದು ಬಾಕಿ, ಅಲ್ಲಿಂದ ಅವರ ಕೆರಿಯರ್ ಫುಲ್ ಡಿಸಾಸ್ಟರ್ ಆಗೋಗ್ಬಿಡ್ತು ಆ 5-6 ಹೊಡೆದಾದ್ಮೇಲಿಂದ. ಸೊ ಇವ್ರ ಕಡೆನೇ ಹೋಗ್ಬೇಕು ಗುರು ಕ್ರೆಡಿಟ್. ನನ್ನ ಪ್ರಕಾರ ರಾಹುಲ್ ಟೆವಾಟಿಯನ್ನ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ, ಮಾಡಬಹುದು ಅಂತ ಅನ್ಕೊಂಡಿದ್ದೀನಿ. ಈ ಸೀಸನ್ ಗೊತ್ತಿಲ್ಲ. ಸೊ ಲಾಸ್ಟ್ ಸೀಸನ್ ಸ್ವಲ್ಪ ಅವ್ರ ಫಾರ್ಮ್ ಡಿಪ್ ಆಯಿತು. ಸೊ ಲಾಸ್ಟ್ ಸೀಸನ್ ಪುಡಾಂಗ್ ಪಂಟ್ರ್ ಪರ್ಫಾರ್ಮೆನ್ಸ್ನ ಕೊಟ್ಟಿದ್ರು, ಬಟ್ ಆದರೂ ಕೂಡ ರಾಹುಲ್ ಟೆವಾಟಿಯ ಜೊತೆನೆ ಹೋಗ್ತೀನಿ ನಾನು. ನಂಬರ್ 8ಅಲ್ಲಿ ಬರ್ತಾರೆ ನಮ್ಮ ಕಡೆ ಹಸರಂಗ ವರ್ಸಸ್ ಅವ್ರ ಕಡೆ ರಾಶಿದ್ ಖಾನ್. ನಾನಿಲ್ಲಿ ಐ ಪಿ ಎಲ್ನ ಫಾರ್ಮ್ಯಾಟ್ನ ಮಾತ್ರ ಸ್ಟ್ಯಾಟ್ಸ್ನ ಅದು ಇದು ಎಲ್ಲ ಇಟ್ಕೊಂಡು ಅನಲೈಸ್ ಮಾಡ್ತು ಅಂತಂದರೆ ರಾಶಿದ್ ಖಾನ್ ಅವ್ರ ಕಡೆನೆ ಹೋಗ್ತೀನಿ. ಹಸರಂಗ ಅವ್ರ ಕಡೆ ಹೋಗೋದಿಲ್ಲ. ಅವ್ರ ನಂಬರ್ 1 T20 ಬೌಲರ್ ಆದರೂ ಆಗಿರ್ಬೋದು ಅಥವಾ ಆಲ್ರೌಂಡರ್ ಆದರೂ ಆಗಿರ್ಬೋದು, ಬಟ್ ನಾನು ಅವ್ರ ಕಡೆ ಹೋಗೋದಿಲ್ಲ. ಯಾಕಂದರೆ ನಾನು ಅವ್ರ ಪರ್ಫಾರ್ಮೆನ್ಸ್ನ ನೋಡಿಲ್ಲ. ಅಂದರೆ ಯಾವ್ಯಾವ ಕಂಟ್ರಿ ಮೇಲೆ ಆಡಿದ್ರೋ, ಹೆಂಗೆ ವಿಕೆಟ್ ತೆಗೆದಿರೋ ನಾನು ನೋಡಿಲ್ಲ. ಬಟ್ ನನಗೆ ಐ ಪಿ ಎಲ್ ಸಿಕ್ಕಾಪಟ್ಟೆ ಮುಖ್ಯ. ಐ ಪಿ ಎಲ್ ಅಲ್ಲಿ ನಾನು ಕಂಪೇರ್ ಮಾಡ್ತಾ ಇರೋದು, ನಾನು ಇಂಟರ್ನ್ಯಾಷನಲ್ಲಿ ಕಂಪೇರ್ ಮಾಡ್ತಿಲ್ಲ. ಆದ್ರಿಂದ ನಾನು ಐ ಪಿ ಎಲ್ ಸ್ಟಾಟ್ಸ್ ಇಟ್ಕೊಂಡೇ ಕಂಪೇರ್ ಮಾಡ್ತೀವಿ ಅಂದರೆ ರಾಶಿದ್ ಖಾನ್ ಎಲ್ಲೋ ಇದ್ದಾರೆ. ನಂಬರ್ 9ಅಲ್ಲಿ ಲೋಕಿ ಫರ್ಗ್ಯೂಸನ್ ವರ್ಸಸ್ ಹರ್ಷಲ್ ಪಟೇಲು. ಸೊ ಇಲ್ಲಿ ಕಂಪಾರಿಸನ್ಗೆ ಬಂತು ಅಂತಂದರೆ ಯಾರು ಚೆನ್ನಾಗಿ ಪರ್ಫಾರ್ಮ್ ಮಾಡಬಹುದು ಅಂತ. ಸೊ ಒಂದು ಸ್ವಲ್ಪ ಅನಾಲಿಸಿಸ್ ಅಷ್ಟೇ ಇದು, ನಾನು ಹೇಳ್ದಂಗೆ ಆಗ್ಬಿಡುತ್ತೆ ಅಂತ ಏನಿಲ್ಲ. ಎಲ್ಲ ಉಲ್ಟಾ ಆದರೂ ಆಗಬಹುದು ಅಥವಾ ಹಿಂಗೆ ಆದರೂ ಆಗಬಹುದು. ಚೆನ್ನಾಗಿ ಪರ್ಫಾರ್ಮ್ ಮಾಡ ಅಂದರೆ ಲೋಕಿ ಫರ್ಗ್ಯೂಸನ್ ಯಾರಿಗೆ ಗೊತ್ತಿರೋ, ಈ ಸಲ ಪರ್ಪಲ್ ಕ್ಯಾಪ್ನ ತೊಗೊಂಡು ತೊಗೊಬೋದು, ಯಾವನಿಗೆ ಗೊತ್ತಿರೋ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ. ಲೋಕಿ ಫರ್ಗ್ಯೂಸನ್ ಚೆನ್ನಾಗಿ ಆಡೋದಿಲ್ಲ ಅಂತ ನಾನು ಹೇಳ್ತಿಲ್ಲ, ದೊಡ್ಡದಾದ ಪ್ಲೇಯರ್ ಅಂತಲೇ ಹೇಳ್ತೀನಿ. ಲೋಕಿ ಫರ್ಗ್ಯೂಸನ್ ಅವರ ಬೌಲಿಂಗ್ ನೋಡ್ತು ಅಂದರೆ ಕ್ರೇಜಿ ಬೌಲಿಂಗ್ ಇದೆ ಅವರಿಗೆ, ಜೊತೆಗೆ ಬ್ಯಾಟಿಂದ ಡೀಸೆಂಟಾಗಿ ಕಾಂಟ್ರಿಬ್ಯೂಟ್ ಮಾಡುವಂಥ ಎಬಿಲಿಟಿ ಇದೆ. ಹರ್ಷಲ್ ಪಟೇಲ್ ಸ್ವಲ್ಪ ಜಾಸ್ತಿ ಇದೆ ಅಂದರೆ ಬ್ಯಾಟಿಂದ ಕಾಂಟ್ರಿಬ್ಯೂಟ್ ಮಾಡುವಂಥ ಎಬಿಲಿಟಿ, ಜೋರ್ ಜೋರಾಗಿ ಸಿಕ್ಸ್ ಹೊಡೆಯುವಂಥ ಎಬಿಲಿಟಿ ಕೂಡ ಇದೆ. ಜೊತೆಗೆ ವೇರಿಯೇಷನ್ಸ್ ಇರೋ ಕಾರಣದಿಂದ ಹರ್ಷಲ್ ಪಟೇಲ್ ಕಡೆ ಹೋಗ್ಬೋದು ಅಂತ ಅನ್ಕೊಂತೀರಾ ನೀವು, ಬಟ್ ಟೈ ಆಗುತ್ತೆ ಅಂತ ಅನಿಸುತ್ತೆ ನನಗಿಲ್ಲಿ. ಸೊ ಅವ್ರು ಲಾಸ್ಟ್ ಸೀಸನು ವಿಕೆಟ್ಸ್ ತೆಗೆದಿರ್ಬೋದು ಅಂತ ನೀವು ಹೇಳ್ಬೋದು, ಎಲ್ಲ ಸೀಸನು ವಿಕೆಟ್ಸ್ ತೆಗ್ದಂಗೆ ತೆಗಿಯೋಕ್ಕಾಗೋದಿಲ್ಲ ಈ ಸೀಸನಲ್ಲಿ. ಜೊತೆಗೆ ಜಾಸ್ತಿ ವಿಕೆಟ್ಸ್ ಬಂದಿದೆ ಹರ್ಷಲ್ ಪಟೇಲ್ಗೆ, ಡೆತ್ ಓವರ್ಸಲ್ಲಿ ಎಲ್ಲ ಟೈಲೆಂಡರ್ಸ್ಗಳದ್ದು ಜಾಸ್ತಿ ವಿಕೆಟ್ಸ್ನ ತೆಗ್ದಿರೋ ಅಂತಲೂ ಗೊತ್ತು ನಿಮಗೆ. ಸೊ ಅದ್ರ ಬಗ್ಗೆ ಜಾಸ್ತಿ ಮಾತಾಡೋದಕ್ಕೆ ಹೋಗೋದಿಲ್ಲ, ಕಾದು ನೋಡೋಣ ಏನಾಗುತ್ತೆ ಅಂತ. ಒಟ್ಟಿನಲ್ಲಿ ಟೈ ಆಗುತ್ತೆ ಅಂತ ಹೇಳ್ಬೋದು ಇವರಿಬ್ರು ಮಧ್ಯ. ನಂಬರ್ 10 ಮೊಹಮ್ಮದ್ ಶಮಿ ವರ್ಸಸ್ ಜಾಶ್ ಹೇಜಲ್ ವುಡ್. ಇಲ್ಲಿ ಯಾರಿಗೆ ಕ್ರೆಡಿಟ್ ಕೊಡಬೇಕು ಅಂದರೆ ಮೊಹಮ್ಮದ್ ಶಮಿಗೇನೆ ಕೊಡಬೇಕು. ವಿಕೆಟ್ ಟೇಕಿಂಗ್ ಬೌಲರು, ಕ್ರೂಷಿಯಲ್ ಮೂಮೆಂಟಲ್ಲಿ ಬಂದ್ಬಿಟ್ಟು ವಿಕೆಟ್ಸ್ನ ತಕ್ಕೊಂಡ್ಕೊಟ್ಟಿದ್ದಾರೆ ಆಡಿದಂಥ ಮ್ಯಾಚ್ಗಳಲ್ಲೆಲ್ಲ. ಸೊ ಆದ್ದರಿಂದ ನನ್ನ ಪ್ರಕಾರ ಶಮಿ ಕಡೆನೇ ನಾನು ಹೋಗ್ತೀನಿ ಪರ್ಸ್ನಲಿ, ಜಾಶ್ ಹೇಜಲ್ ವುಡ್ ಕಡೆ ಗಿಂತ. ಸೊ ಇಲ್ಲಿ ನಂಬರ್ 11ಅಲ್ಲಿ ನಿಮ್ಗೆ ಯಾರು ಬರ್ತಾರೆ ಅಂದರೆ ಮೊಹಮ್ಮದ್ ಸಿರಾಜ್ ವರ್ಸಸ್ ನಿಮಗೆ ಯಶ್ ದುಲ್ ಅಂತ ಯಶ್ ದಯಾಲ್ ಅಂತ ಒಬ್ಬರನ್ನ ತೊಗೊಂಡಿದ್ದಾರೆ. ಸೊ ಪ್ರಾಬಬ್ಲಿ ಯಶ್ ದಯಾಲ್ನ ಆಡಿಸ್ತಾರ ಆಡಿಸೋದಿಲ್ಲ ಗೊತ್ತಿಲ್ಲ, ವರುಣ್ ಯಾರನ್ನ ಆಡಿಸಿದ್ರು ಆಡಿಸ್ಬೋದು. ಸೊ ಇಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಇದೆ, ಯಶ್ ದಯಾಲ್ ಅವ್ರನ್ನ ಆಡಿಸ್ತಾರ ಅಥವಾ ವರುಣ್ ಯಾರನ್ನ ಆಡಿಸ್ತಾರ ಅಂತ, ಕಾದು ನೋಡಬೇಕು. ಬಟ್ ಕಂಪ್ಯಾರಿಸನ್ಗೆ ಬಂದ್ರೆ ಸಿರಾಜ್ ಅವ್ರಿಗೆ ಕಂಪ್ಯಾರಿಸನ್ ಇಲ್ವೇ ಇಲ್ಲ ಅಂತ ಹೇಳ್ಬೋದು. ಸೊ ವರುಣ್ ಯಾರನ್ ಬಂದರೂ ಕೂಡ ಅಷ್ಟೇ, ಕಂಪೇರ್ ಮಾಡೋದಕ್ಕೆ ಆಗೋದಿಲ್ಲ ಸಿರಾಜ್ ಅವರಿಗೆ, ಮೋಸ್ಟ್ ಎಕನಾಮಿಕಲ್ ಬೌಲರ್ ಆಗಿ ಮುಂದೆ ಬಂದಿದ್ದಾರೆ. ಸೊ ಆದ್ರಿಂದ ಸೊ ನನ್ನ ಕಂಪ್ಯಾರಿಸನ್ ಈ ತರ ಇದೆ ಗುರು. ಒಟ್ಟಿನಲ್ಲಿ ಮ್ಯಾಮ್ ಎರಡು ಟೀಮ್ನ ಕಂಪೇರ್ ಮಾಡ್ತು ಅಂತಂದ್ರೆ ಯಾರು ಸ್ಟ್ರಾಂಗು ಯಾರು ವೀಕು ಅಂತ ಹೇಳೋದು ತುಂಬ ಕಷ್ಟ ಆಗ್ತದೆ. ಯಾಕೆಂದರೆ ಎರಡೂ ಟೀಮ್ಗಳಲ್ಲೂ ಒಂಥರ ಸಿಮಿಲರ್ ಆಗಿದೆ ಎರಡು ಟೀಮ್ಗಳನ್ನು ಆಲ್ಮೋಸ್ಟ್. ನಿಮಗೆ ನೋಡಿದ್ರೆ ಅಂತ ಗೊತ್ತಾಗುತ್ತೆ ನಿಮಗೆ, ಎರಡು ಲೆವೆಲ್ ನೋಡ್ತು ಅಂತಂದ್ರೆ ನಿಮಗೆ ಕಾನ್ಫಿಡೆನ್ಸ್ ಎಲ್ಲಿ ಜಾಸ್ತಿ ಇದೆ ಎಲ್ಲಿ ಕಮ್ಮಿ ಇದೆ ಅಂತ ನಿಮಗೆ ಗೊತ್ತಾಗುತ್ತೆ. ನಾನು ಅದನ್ನು ಸಪ್ರೇಟಾಗಿ ಹೇಳಬೇಕಾಗಿಲ್ಲ,
ಕಷ್ಟ ಆಗುತ್ತೆ ಈ ಎರಡು ಟೀಮ್ಗಳ ಬಗ್ಗೆ ಡಿಸೈಡ್ ಮಾಡೋದು ಯಾವ ಟೀಮ್ ಸ್ಟ್ರಾಂಗ್ ಇದೆ ಅಂತ. ಬಟ್ ಆದರೂ ಡಿಸೈಡ್ ಮಾಡಲೇಬೇಕು ಅಂತ ಹೇಳ್ತಿರಲ್ಲ ಗುರು, ಯಾವ ಟೀಮ್ ಸ್ಟ್ರಾಂಗ್ ಆಗಿದೆ ಅಂತ. ಸೊ ನಮ್ಮ ಆರ್ ಸಿ ಬಿ ಸ್ಟ್ರಾಂಗ್ ಆಗಿದೆಯಾ, ಜೊತೆಗೆ ಅಂದರೆ ನಾನು ಆರ್ ಸಿ ಬಿ ಫ್ಯಾನ್ ಅಂತ ನಾನು ಏನು ಬಕೆಟ್ ಹಿಡಿತಿಲ್ಲ, ನಾನು ಆರ್ ಸಿ ಬಿ ಹುಡುಗ ಅಂತ ಏನು ಬಕೆಟ್ ಹಿಡಿಯೋದಿಲ್ಲ ಆರ್ ಸಿ ಬಿಗೆ. ಆರ್ ಸಿ ಬಿ ಟೀಮು ಒಂಥರ ಆನ್ ಪೇಪರ್ ಆದರೂ ಸ್ಟ್ರಾಂಗ್ ಆಗಿ ಕಾಣಿಸ್ಬೇಕು ಸ್ವಲ್ಪ. ಗುಜರಾತ್ ಟೈಟನ್ಸು ಕೂಡ ಆನ್ ಪೇಪರ್ ಒಂದು ರೇಂಜಿಗಿದ್ದಾರೆ, ಸೊ ಆರ್ ಸಿ ಬಿ ಕೂಡ ಚೆನ್ನಾಗಿದ್ದಾರೆ. ಬಟ್ ಏನಂತಂದರೆ ಇವ್ರದ್ದು ನಂಬರ್ 11 ಇದೆಲ್ಲ, ನಂಬರ್ 11 ಸ್ಲಾಟು ಸ್ವಲ್ಪ ಕನ್ಫ್ಯೂಷನ್ ಇದೆ ಯಾರನ್ನ ಆಡಿಸ್ತಾರೆ ಅಂತ. ವರುಣ್ ಯಾರನ್ನು ಅವರು ಇವ್ರನ್ನ ಆಡಿಸ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಬಟ್ ಕಾನ್ಫಿಡೆನ್ಸ್ ಇಲ್ಲೇ ಇರೋ ಕಾರಣದಿಂದ ನಮ್ಮ ಆರ್ ಸಿ ಬಿ ಒಂದು ಸ್ವಲ್ಪ ಸ್ಲೈಟಾಗಿ ಮೇಲಿದ್ದಾರೆ ಅಂತ ಹೇಳ್ಬೋದು ಅಷ್ಟೇ. ಸೊ ಅದನ್ನು ಬಿಡ್ತು ಅಂತಂದರೆ ಸೊ ಎರಡು ಟಕ್ಕರ್ ಕೊಡುವಂಥ ಟೀಮ್ಗಳೇ. ಇದಿಷ್ಟು ನಮ್ಮ ಆರ್ ಸಿ ಬಿ ವರ್ಸಸ್ ಗುಜರಾತ್ ಟೈಟನ್ಸ್ ಕಂಪ್ಯಾರಿಸನ್. ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿತ್ತು ಅಂತಂದರೆ ಒಂದೇ ಒಂದು ಲೈಕ್ ಮಾಡ್ಕೊಳ್ಳಿ, ಹಂಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಅದ್ರ ಪಕ್ಕ ಒಂದು ಬೆಲ್ ಐಕನ್ ಇರುತ್ತೆ, ಅದನ್ನು ಕೂಡ ಕ್ಲಿಕ್ ಮಾಡ್ಬೋದು. ಹಂಗೆ ಇನ್ಸ್ಟಾಗ್ರಾಮಲ್ಲಿ ಬೇಕಾದ್ರೆ ಫಾಲೋ ಮಾಡಿಲ್ಲ ಅಂದರೆ ಫಾಲೋ ಕೂಡ ಮಾಡ್ಬೋದು, ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ. ಅದಾದಮೇಲೆ ಟೆಲಿಗ್ರಾಮಲ್ಲಿ ಬೇಕಾದ್ರೆ ಫಾಲೋ ಮಾಡ್ಬೋದು, ಅದು ಕೂಡ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ. ಚಿಯರ್ಸ್ ಗಾಯ್ಸ್, ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಬಾಯ್ ಬಾಯ್.